ಆರು ತಿಂಗಳ ನಂತರ ನಾವು ಏನೆಲ್ಲ ಮಾಡಿದ್ದೀವಿ ಅಂತ ಹೇಳಬೇಕಲ್ಲ, ಅದಕ್ಕೆ ಒಂದು ಊಹೆಯ ಒಂದು ಅಂಶಗಳನ್ನು ಕೊಟ್ಟಿದ್ದಾರೆ. ದಟ್ ಈಸ್ ಅಂಡರ್ ಕ್ವಶನ್. ನಾವು ಕೂಡ ಅದನ್ನು ಪರಿಶೀಲನೆ ಮಾಡ್ತೇವೆ. ಮೊದಲನೇದಾಗಿ ನಾನು ಹೇಳ್ತಕ್ಕಂಥದ್ದು, ಭಾರತೀಯ ಜನತಾ ಪಕ್ಷ ಯಾವ ಗ್ಯಾರಂಟಿಗಳ ವಿರೋಧಿಗಳಲ್ಲ. ಯಾಕೆಂದರೆ ಜನರಿಗೆ ತಲುಪಬೇಕು, ಅವರಿಗೆ ಕಷ್ಟಕ್ಕೆ ಆಗಬೇಕು ಅಂತಕ್ಕಂಥ ತೀರ್ಮಾನ ನೀವು ಕೊಟ್ಟಾಗ ಅದು ಚುನಾವಣೆಯಲ್ಲಿ ನೀವು ಕೊಟ್ಟಿರ್ತಕ್ಕಂಥ ಆಶ್ವಾಸನೆ. ಆ ಆಶ್ವಾಸನೆ ಕಾರಣ ಅವರಿಗೆ ಅದು ತಲುಪಲೇಬೇಕು. ನೀವು ಫೇಲ್ ಆದಾಗ ಮಾತ್ರ ನಾವು ಮಾತಾಡ್ತೀವಿ ಹೊರತು ಇಲ್ಲಂತಂದ್ರೆ ನಾವು ಮಾತಾಡಲ್ಲ. ಮುಖ್ಯಮಂತ್ರಿಗಳು ಒಂದು ದೊಡ್ಡ ವಿಚಾರವನ್ನು ಹೇಳಿದ್ದಾರೆ, ಅದೇನು ಅಂತಂದ್ರೆ, ನಾವು ಅಂದರೆ ಬಿಜೆಪಿಯವರು ಪ್ರಧಾನಮಂತ್ರಿಗಳು ಸೇರಿ ನಮ್ಮ ಗ್ಯಾರಂಟಿಗಳನ್ನು ನಕಲು ಮಾಡಿದ್ದಾರೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ನಕಲು ನಮ್ಮದಲ್ಲ, ನಕಲು ನಮ್ಮದಲ್ಲ, ಗ್ಯಾರಂಟಿ ನಕಲು ಮಾಡಿದ್ದು ಅದು ಕಾಂಗ್ರೆಸ್ ಪಕ್ಷ. ಹೇಗೆ ಅಂತಂದ್ರೆ, ನಾವು ಏನು ಜನರಿಗೆ ಏನೆಲ್ಲ ಕೊಡ್ತೇವೆ, 12,000 ಕೋಟಿ ಟಾಯ್ಲೆಟ್ಗಳನ್ನು ಕಟ್ಟಿಸ್ಕೊಟ್ವಿ, ಇದು ನಾವು ಗ್ಯಾರಂಟಿ ಅಂತ ಹೆಸರಿಟ್ಟಿರಲಿಲ್ಲ. ಅದಕ್ಕೆ 12 ಕೋಟಿ ದೇಶದಲ್ಲಿ ಟಾಯ್ಲೆಟ್ಗಳನ್ನು ಇವತ್ತು ಕೂಡ ಹಳ್ಳಿಗಾಡಿನಲ್ಲಿ ಹೆಣ್ಣು ಮಕ್ಕಳು ಶೌಚಕ್ಕೆ ಹೋಗಬೇಕಾದ್ರೆ ಎಷ್ಟು ಶ್ರಮ ಪಡ್ತಾರೆ ಅನ್ನೋದು ಗೊತ್ತಿತ್ತು. ಅದಕ್ಕೆ ನಮ್ಮ ಸರ್ಕಾರ ಆ ರೀತಿಯ ತೀರ್ಮಾನಗಳನ್ನು ತೆಗೆದುಕೊಳ್ತು. ಅದನ್ನು ನಾವು ಗ್ಯಾರಂಟಿ ಅಂತ ಹೆಸರಿಟ್ಟಿರಲಿಲ್ಲ, ಸಾಂದರ್ಭಿಕವಾಗಿ ಮಾಡಬೇಕಾದ ಕೆಲಸವನ್ನು ಮಾಡಿದ್ವಿ. ಆಮೇಲೆ 125,000 ಕಿಲೋಮೀಟರ್ನಷ್ಟು ರಸ್ತೆಯನ್ನು ನ್ಯಾಷನಲ್ ಹೈವೇಗಳನ್ನು ನಾವು ಮಾಡಿದ್ವಿ. ನಾವೇನು ಅದನ್ನು ಗ್ಯಾರಂಟಿ ಅಂತ ಕೊಟ್ಟಿರಲಿಲ್ಲ. ಅನೇಕ ಟನಲ್ಗಳನ್ನ ಮಾಡಿದ್ವಿ, ಅದನ್ನು ನಾವು ಗ್ಯಾರಂಟಿ ಅಂತ ಕೊಟ್ಟಿರಲಿಲ್ಲ. ಆಮೇಲೆ ಕಿಸಾನ್ ಸಮ್ಮಾನ್ ಯೋಜನೆ 6,000 ರೂಪಾಯಿಯನ್ನ ಮಾನ್ಯ ಪ್ರಧಾನಮಂತ್ರಿಗಳು ರೈತರ ಖಾತೆಗೆ ಆಗ್ತಕ್ಕಂಥ ಕೆಲಸವನ್ನು ಮಾಡಿದ್ವಿ. ರಾಜ್ಯದಿಂದಲೂ 4,000 ರೂಪಾಯಿಗಳನ್ನು ರೈತರ ಖಾತೆಗೆ ಹಾಕ್ತಾ ಇದ್ವಿ. ಅದನ್ನು ನೀವು ಈಗಾಗಲೇ ಬಂದ್ ಮಾಡಿಕೊಳ್ತಿದ್ದೀರಿ. ಅದಕ್ಕೆ ನಾವು ಗ್ಯಾರಂಟಿ ಅನ್ನೋ ಹೆಸರನ್ನ ಮಾಡಿರಲಿಲ್ಲ. ನಾವು ಕೊಡಬೇಕಾಗಿತ್ತು, ಸಾಂದರ್ಭಿಕವಾಗಿ ಕೊಡ್ತಿದ್ವಿ. ಗರೀಬ್ ಕಲ್ಯಾಣ ಯೋಜನೆ, ಅನ್ನ ಯೋಜನೆ, ದೇಶದಲ್ಲಿ 80 ಕೋಟಿ ಜನರಿಗೆ ನಾವು ಅನ್ನವನ್ನು ಕೊಡ್ತಕ್ಕಂಥ ಕೆಲಸವನ್ನು ಪ್ರಧಾನಮಂತ್ರಿಗಳು ಮಾಡಿದ್ರು. ಅದೇನು ನಮ್ಮ ಮ್ಯಾನಿಫೆಸ್ಟೋದಲ್ಲಿರಲಿಲ್ಲ, ಅದನ್ನು ಕೂಡ ನಾವು ಕೊಟ್ಟಾಗ ನಾವು ಗ್ಯಾರಂಟಿ ಅಂತ ಹೆಸರಿಟ್ಟಿರಲಿಲ್ಲ. ಅದಕ್ಕೆ 220 ಕೋಟಿ ಜನರಿಗೆ ವ್ಯಾಕ್ಸಿನೇಷನ್ ಕೊಟ್ವಿ ಪುಕ್ಕಟೆಯಾಗಿ, ಆದರೆ ಅದಕ್ಕೆ ಗ್ಯಾರಂಟಿ ಅಂತ ಹೆಸರು ನಾವು ಇಟ್ಟಿರಲಿಲ್ಲ. ಬೆಳೆ ವಿಮೆ ರೈತರಿಗೆ ನಾವು ಮಾಡಿದ್ವಿ, ಅದಕ್ಕೆ ನಾವು ಗ್ಯಾರಂಟಿ ಅನ್ನೋ ಹೆಸರನ್ನು ಇಟ್ಟಿರಲಿಲ್ಲ. ಉಜ್ವಲ ಯೋಜನೆಯಲ್ಲಿ ಉಚಿತವಾಗಿ 9.6 ಕೋಟಿ ಸಿಲಿಂಡರ್ಗಳನ್ನು ಬಡವರಿಗಾಗಿ ನಾವು ನೀಡಿದ್ವಿ. ಇವೆಲ್ಲಕ್ಕೂ ನಾವು ಗ್ಯಾರಂಟಿ ಅನ್ನೋ ಹೆಸರನ್ನು ಇಟ್ಟಿರಲಿಲ್ಲ. ಸಾಂದರ್ಭಿಕವಾಗಿ ಯಾರಿಗೆ ಏನು ಅವಶ್ಯಕತೆ ಇದೆ ಅಂತಕ್ಕಂಥದ್ದನ್ನು ಮಾತ್ರ ನಾವು ಕೊಡ್ತಾ ಇದ್ವಿ. ಆದರೆ ನೀವು 4 ಗ್ಯಾರಂಟಿ ಅಂತ ಹೆಸರಿಟ್ಬಿಟ್ಟು ನಮ್ಮ ಗ್ಯಾರಂಟಿಗಳನ್ನು ಅವರೇ ಹೈಜಾಕ್ ಮಾಡ್ತಿದ್ದಾರೆ ಅಂತ ನೀವು ಹೇಳ್ತಿದ್ದೀರಲ್ಲ, ನಾಚಿಕೆ ಆಗಲ್ವಾ ನಿಮಗೆ? ನಾವು ಇಷ್ಟೆಲ್ಲ ಕೊಟ್ಟಿದ್ದೀವಲ್ಲ, ಇವುಗಳಿಗೆ ನಾವೇ ಗ್ಯಾರಂಟಿ ಅಂತ ಏನಾದರೂ ಹೆಸರಿಟ್ಟಿದ್ದಿದ್ರೆ, ನೀವು ಇವುಗಳನ್ನು ಮಾಡಿದ್ದಿದ್ರೆ ಹೈಜಾಕ್ ಯಾರು ಮಾಡಿದಂಗೆ ಆಗ್ತಿತ್ತು? ಮಾನ್ಯ ಮುಖ್ಯಮಂತ್ರಿಗಳೇ, ನಿಮ್ಮ ನಾಲಿಗೆ ಸ್ವಲ್ಪ ಬಿಗಿ ಇಟ್ಕೊಳ್ಳೋದು ಒಳ್ಳೆಯದು. ದೇಶದ ಪ್ರಧಾನಿಗೆ ಗೌರವ ಕೊಡ್ತಕ್ಕಂಥ ಅದನ್ನು ನೀವು ಕಲ್ತ್ಕೊಳ್ಳಿ. ನಿಮಗೆಲ್ಲರೂ ಗೌರವ ಕೊಡಬೇಕಂದ್ರೆ ದೇಶದ ಪ್ರಧಾನಿಗೆ ನೀವು ಗೌರವ ಕೊಡ್ತಕ್ಕಂಥದ್ದನ್ನು ಕಲಿಯಬೇಕು. ಇಲ್ಲಾಂದ್ರೆ ನೀವೆಂಗೆ ಗೌರವವನ್ನು ಬೇರೆಯವರಿಂದ ಎಕ್ಸ್ಪೆಕ್ಟ್ ಮಾಡ್ತೀರಿ? ನೀವು ಇಷ್ಟೆಲ್ಲ ಇದ್ರೂ ಕೂಡ ಇಷ್ಟು ಸವಲತ್ತುಗಳು, 100 ಸವಲತ್ತುಗಳು ಕೊಟ್ಟಿದ್ದ ನಾನು ಕೆಲವು ಹೇಳಿದ್ದೇನೆ. ನಾವು ಬಂದ ಮೇಲೆ ಎಷ್ಟು ಈ ದೇಶದಲ್ಲಿ ಟ್ರೈನ್ಗಳನ್ನು ಹೊಸದಾಗಿ ಬಿಡ್ಲಾಯಿತು, ಈಗಲೂ ಕೂಡ 3,000 ಹೊಸ ಟ್ರೈನ್ಗಳು ಬರ್ತವೆ. ಎಷ್ಟು ಬರೀ 74 ಇದ್ದರ
ನಿಮ್ಮ ಏರ್ಪೋರ್ಟ್ಗಳು. ಇವತ್ತು ನಾವು ಬಂದ ಮೇಲೆ ಬರೀ 9 ವರ್ಷದಲ್ಲಿ 74ಕ್ಕಿಂತ ಹೆಚ್ಚು ಏರ್ಪೋರ್ಟ್ಗಳನ್ನು ಮಾಡಿದ್ದೀವಿ. ಇವೆಲ್ಲ ನೀವು ಅರ್ಥ ಮಾಡ್ಕೊಳ್ಳಿ. ದೇಶ ಇವತ್ತು ಸುಭದ್ರ ಸ್ಥಿತಿಯಲ್ಲಿದೆ. ಬೇರೆ ಬೇರೆ ದೇಶಗಳು ಪ್ರಧಾನಮಂತ್ರಿಯವರನ್ನ ಇವತ್ತು ಪ್ರಶಂಸಿಸ್ತಾ ಇದ್ದಾರೆ. ಅವರ ಕಾರ್ಯವರ್ಗ ವೈಖರಿಯನ್ನು ಕಂಡು ಮೆಚ್ಚುಗೆ ವ್ಯಕ್ತಪಡಿಸ್ತಾರೆ. ಇವತ್ತು ದೇಶ ಇನ್ನೊಮ್ಮೆ ಪ್ರಧಾನಮಂತ್ರಿಯನ್ನ ಮೋದಿಯವರನ್ನೇ ಮಾಡಬೇಕು ಅಂತೇಳಿ ದೇಶದ ಜನ ತೀರ್ಮಾನ ಮಾಡ್ತಾವ್ರೆ. ಇದೆಲ್ಲ ನಿಮಗೆ ಅರ್ಥ ಆಗ್ತಾ ಇಲ್ವಾ? ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.